ನಮಸ್ಕಾರ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಲೆಬನಾನ್ ರಾಜಧಾನಿ ಬೈರುತ್ನಲ್ಲಿ ಭಾರೀ ಸ್ಫೋಟ ಕಂಡುಬಂದಿದ್ದು ಈ ಸಂದರ್ಭದಲ್ಲಿ ನೂರ ಮೂವತ್ತೈದಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಐದು ಸಾವಿರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಮೋನಿಯಂ ನೈಟ್ರೇಟ್ ಸೋರಿಕೆ ಘಟನೆಗೆ ಕಾರಣ ಎನ್ನಲಾಗಿದೆ ಲೆಬನಾನ್ ರಾಜಧಾನಿ ಬೈರೂತ್ನ ಬಂದರಿನ ಗೋದಾಮಿನಲ್ಲಿ ಸಂಭವಿಸಿದ ಭಾರೀ ಸ್ಫೋಟಕ್ಕೆ ನೂರ ಮೂವತ್ತೈದು ಮಂದಿ ಮೃತಪಟ್ಟಿದ್ದಾರೆ ಈ ಭಾರೀ ಸ್ಫೋಟದಿಂದಾಗಿ ಸುಮಾರು ಐದು ಸಾವಿರ ಮಂದಿ ಗಾಯಗೊಂಡಿರುವುದಾಗಿ ರೆಡ್ ಕ್ರಾಸ್ ಸಂಸ್ಥೆ ಹೇಳಿದೆ ಹೀಗಾಗಿ ಬೈರೂತ್ನಲ್ಲಿ ಎರಡು ವಾರಗಳ ಕಾಲ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಈ ಭಾರೀ ಸ್ಫೋಟಕ್ಕೆ ಇಡೀ ನಗರವೇ ಒಂದು ಕ್ಷಣ ತತ್ತರಿಸಿದ್ದು ಘಟನಾ ಸ್ಥಳದ ಸುತ್ತಮುತ್ತ ಒಂದು ಮೈಲಿ ವ್ಯಾಪ್ತಿಯಲ್ಲಿ ಕಟ್ಟಡಗಳು ಕಂಪಿಸಿದ್ದು ಕುಸಿದು ಅವಶೇಷಗಳ ಅಡಿಯಲ್ಲಿಯೂ ಹಲವು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಈ ಸ್ಪೋಟದಿಂದಾಗಿ ಸುಮಾರು ಮೂವತ್ತು ಸಾವಿರ ಜನರು ನಿರಾತ್ರಿತರಾಗಿದ್ದು ಘಟನೆಯಿಂದ ದೇಶಕ್ಕೆ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಕೋಟಿ ನಷ್ಟ ಉಂಟಾಗಿದೆ ಎಂದು ಸರ್ಕಾರ ಹೇಳಿದೆ ಬೈರತ್ನಲ್ಲಿ ಸಂಭವಿಸಿರುವ ಸ್ಫೋಟದ ದುರಂತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ